ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಈಗ ನಾನು ಹಲವಾರು ಹುದ್ದೆಗಳ ವಿಷಯವಾಗಿ ಬಂದಿದ್ದೀನಿ ನೋಡಿ ಹುದ್ದೆ ಬಂದು ಧಾರವಾಡದಲ್ಲಿ ಅವಕಾಶಗಳಿದೆ ಮತ್ತು ಬಾಗಲಕೋಟೆಯಲ್ಲಿ ಒಂದು ಅವಕಾಶ ಇರುವಂಥದ್ದು ಅಂತ ಹೇಳಿ ಹೇಳ್ಬೋದು ನೋಡಿ ವಾಣಿಜ್ಯ ಶಾಸ್ತ್ರದಲ್ಲಿ ಸೊ ಲೆಕ್ಚರರ್ಗೆ ತಗೊಳ್ತಾ ಇದಾರೆ ಮತ್ತು ಟೀಚರ್ಸ್ಗೆ ತೊಗೊಳ್ತಾ ಇದ್ದಾರೆ ಮತ್ತು ಪದವಿ ಆಗಿರೋರಿಗೆ ಅವಕಾಶ ಇರುವಂಥದ್ದು ಬನ್ನಿ ಇದರ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿದೆ ಸೊ ದಿ ಎಜುಕೇಷನ್ ಸೊಸೈಟಿ ರಬಕವಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದಾರೆ ಸೊ ಖಂಡಿತವಾಗ್ಲೂ ಬಾಗಲಕೋಟೆ ಜಿಲ್ಲೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಯಾವ ತಾಲೂಕು ಅಂತಂದರೆ ಸೊ ರಬಕವಿ ಬನಹಟ್ಟಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂಥದ್ದು ಸೊ ಇಲ್ಲಿ ನೇಮಕಾತಿ ಪ್ರಕರಣ ಬಂದಿದೆ ಸೊ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರ ಹುದ್ದೆಗೆ ಸೊ ಒಂದು ಹುದ್ದೆ ಇದೆ ಎಮ್ ಕಾಮ್ ಬಿ ಎಡ್ ಮಾಡಿರೋರಿಗೆ ಕನಿಷ್ಠ ಐವತ್ತೈದು ಪರ್ಸೆಂಟ್ ಇರಬೇಕು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವ್ರು ಸೇರಿದಂಥವ್ರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬೋದು ಇದು ಬ್ಯಾಕ್ಲಾಗ್ ಹುದ್ದೆ ಅಂತ ಹೇಳಿ ಹೇಳ್ಬೋದಾಗಿದೆ ಪರಿಶಿಷ್ಟ ಪಂಗಡವರಿಗೆ ಮಾತ್ರ ಇರುವಂಥದ್ದು ನೋಡಿ ಅಭ್ಯರ್ಥಿಗಳು ಅರ್ಜಿಯನ್ನು ಮೂಲ ಪ್ರಮಾಣ ಪತ್ರಗಳೊಂದಿಗೆ ಜರಾಕ್ಸ್ ಪ್ರತಿಯೊಂದಿಗೆ ಹಾಗೂ ರೂಪಾಯಿ ಆರುನೂರು ರೂಪಾಯಿ ಪೋಸ್ಟಲ್ ಆರ್ಡರ್ ಅಥವಾ ಡಿಡಿ ಡಿ ಯಾವ್ದು ತಗೋಬಹುದು ಪೋಸ್ಟಲ್ ಆರ್ಡರ್ ಅಥವಾ ಡಿಡಿನ ತಗೋಬಹುದು ಸೊ ಜಾಗ್ರಹತ ಪ್ರಕಟವಾದ ಇಪ್ಪತ್ತೈದು ದಿನಗಳ ಒಳಗಾಗಿ ಸೊ ಇವತ್ತು ಪ್ರಕಟಣೆ ಆಗಿರುವಂತದ್ದು ಸೊ ಯಾರ ಸು ಕಳ್ಸ ತಗೋಬೇಕು ನ ಅಂತಂದ್ರೆ ಚೇರ್ಮನ್ ದಿ ಎಜುಕೇಷನ್ ಸೊಸೈಟಿ ಸೊ ರಬಕವಿ ಐದು ಎಂಟು ಏಳು ಮೂರು ಒಂದು ನಾಲ್ಕು ತಾಲೂಕು ರಬಕವಿ ಬನಹಟ್ಟಿ ಸೊ ಜಿಲ್ಲೆ ಬಾಗಲಕೋಟೆ ಸೊ ಇವರ ವಳಾಸಕ್ಕೆ ಹಾಗೂ ಒಂದು ಪ್ರತಿಯನ್ನು ಸೊ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಾಗಲ್ಕೋಟೆ ಇವರಿಗೆ ನೋಂದಣಿ ಅಂಚೆಯ ಮೂಲಕ ಕಳಿಸಬೇಕು ಅಂತ ಹೇಳಿ ಕೊಡ್ತಾರೆ ಸೊ ನೇಮಕಾತಿ ಸರ್ಕಾರದ ನಿಯಮಗಳ ಪ್ರಕಾರ ನಡೆಯುವುದು ಅಂತ ಹೇಳಿ ಕೊಡ್ತಾ ಇರೋಂಥದ್ದು ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವರು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ಹೇಳಬಹುದಾಗಿದೆ ನೆಕ್ಸ್ಟ್ ನೋಡಿ ಮುಂದಿನದಾಗಿ ಶಿಕ್ಷಣ ಸಮಿತಿ ಕುಂದಗೋಳ ಅಂತ ಹೇಳಿ ಕೊಡ್ತಾರೆ ಸೊ ಜಿಲ್ಲೆ ಧಾರವಾಡ ಸೊ ಯಾವ ತಾಲೂಕು ಅಂತಂದ್ರೆ ಕುಂದಗೋಳ ತಾಲೂಕು ಸೊ ಇಲ್ಲಿ ಎರಡು ಹುದ್ದೆಗಳಿಗೆ ಮಾನ್ಯ ಆಯುಕ್ತರು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಡ್ತಾ ಇದಾರೆ ಸೊ ಯಾವ್ಯಾವ ಹುದ್ದೆಗೆ ಅಂತಂದ್ರೆ ಸಹ ಶಿಕ್ಷಕ ಎರಡು ಹುದ್ದೆ ಇರೋದು ಒಂದೊಂದು ಹುದ್ದೆ ಸಂಖ್ಯೆ ಇದೆ ಸಮಾಜ ವಿಜ್ಞಾನ ಸೊ ಕಲಾ ಮತ್ತೆ ಕನ್ನಡ ಶಿಕ್ಷಕರಿಗೆ ತಗೊಳ್ತಾ ಇರುವಂತದ್ದು ಸೊ ಎ ಬಿ ಎ ಬಿ ಎಡ್ ಮಾಡಿರೋರು ಅಪ್ಲೈ ಮಾಡ್ಕೋಬಹುದು ಬಿ ಎ ಬಿಎಡ್ ಮಾಡಿರೋ ಅಪ್ಲೈ ಮಾಡ್ಕೋಬಹುದು ಇದು ಕನ್ನಡ ಮಾಧ್ಯಮ ಶಾಲೆ ನೋಡಿ ಮೂವತ್ತ್ ಮೂರು ಸಾವಿರದಿಂದ ಅರವತ್ತೆರಡು ಸಾವಿರ ಕೂಡ ವೇತನ ಶ್ರೇಣಿ ಇರುತ್ತದೆ ಇಬ್ಬರಿಗೂ ಕೂಡ ನೋಡಿ ಅರ್ಹ ಅಭ್ಯರ್ಥಿಗಳಿಂದ ಈ ಜಾಹೀರಾತು ಪ್ರಕರಣ ಆದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಸೊ ಇವತ್ತು ಪ್ರಕರಣ ಆಗಿರುವಂಥದ್ದು ಸೊ ಶಿಕ್ಷಣ ಅರ್ಹತೆಯ ಪ್ರಮಾಣ ಪತ್ರಗಳ ದೃಢಕೃತ ನಕಲು ಪ್ರತಿಯೊಂದಿಗೆ ಸೊ ಈ ಕೆಳಗಿನ ವಿಳಾಸಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಕೊಡ್ತಾ ಇದಾರೆ ಅರ್ಜಿಯ ಒಂದು ಪ್ರತಿಯನ್ನು ಸೊ ಮಾನ್ಯ ಉಪನಿರ್ದೇಶಕರು ಸಾಹಸಿ ಇಲಾಖೆ ಸೊ ಧಾರವಾಡ ಸೊ ಇವರಿಗೆ ಕಳಿಸಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದಾರೆ ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂತವರು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ವಿದ್ಯಾಪೋಷಕ ಧಾರವಾಡ ಸೊ ಇಲ್ಲಿ ನೋಡಿ ವಿದ್ಯಾಪೋಷಕ ಸಂಸ್ಥೆಯಿಂದ ಕೆರಿಯರ್ ಕನೆಕ್ಟ್ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವೃತ್ತಿವೇತರ ಪದವಿ ಮುಗಿಸಿದ ಆಸಕ್ತಿ ಅಭ್ಯರ್ಥಿಗಳಿಂದ ಉದ್ಯೋಗಾವಶ್ಯಕವಾಗಿ ಎಂಟು ವಾರಗಳ ಕಾಲ ಆನ್ಲೈನ್ ತರಬೇತಿ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ನೋಡಿ ಎಂಟು ವಾರಗಳ ಅವಧಿಯಲ್ಲಿ ಆನ್ಲೈನ್ ತರಬೇತಿ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಶುಲ್ಕ ವಿನಾಯಿತಿ ಸೊ ಉಚಿತ ತರಬೇತಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಗುಂಪು ಚಟುವಟಿಕೆ ಗ್ರೂಪ್ ಡಿಸ್ಕಷನ್ಸ್ಗಳು ಗ್ರೂಪ್ ಆಕ್ಟಿವಿಟೀಸ್ಗಳೆಲ್ಲ ಇರುತ್ತೆ ಮತ್ತೆ ಸ್ವಯಂ ಕಲಿಕೆಗಾಗಿ ವಿನೂತನ ತಂತ್ರಾಂಶ ಮತ್ತೆ ನುರಿತ ತರಬೇತಾರಿಂದ ತರಬೇತಿ ಮತ್ತು ಮಾರ್ಗದರ್ಶನ ಬೆಂಬಲ ಕೊಡ್ತಾ ಇದ್ದಾರೆ ನೋಡಿ ಉದ್ಯೋಗ ಒದಗಿಸಿಕೊಡುವ ಅವಧಿಯಲ್ಲಿ ಬರುವ ವೆಚ್ಚವನ್ನು ಕೂಡ ಸಂಸ್ಥೆ ಭರಿಸುತ್ತದೆ ಖಂಡಿತವಾಗ್ಲೂ ಒಳ್ಳೆ ಅವಕಾಶ ಉದ್ಯೋಗವನ್ನು ಅನ್ನ ಮಾಡ್ತಾರೆ ನೋಡಿ ತರಗತಿಗಳು ಮಾರ್ಚ್ ಏಳರಿಂದ ಹೇಳಿ ಕೊಡ್ತಾ ಇದಾರೆ ನೋಡಿ ಪ್ರವೇಶ ಪತ್ರ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಆನ್ಲೈನ್ ತರಬೇತಿ ಸಂಪೂರ್ಣ ಮಾಹಿತಿ ಹಾಗೂ ಅರ್ಜಿ ಈ ರೀತಿಯ ಡಬ್ಲ್ಯೂ ಡಾಟ್ ವಿದ್ಯಾ ಪೋಷಕ ಡಾಟ್ ಎನ್ ಒ ಲಭ್ಯವಿದೆ ಅಂತ ಹೇಳಿ ಕೊಡ್ತಾ ಇದಾರೆ ಇಂಟ್ರೆಸ್ಟ್ ಒಂದು ಫೋನ್ ನಂಬರ್ ಮಾಡಬೇಕಾಗುತ್ತೆ ಓಕೆನಾ ಫೋನ್ ನಂಬರ್ ನೋಟ್ ಮಾಡ್ಕೊಂಡು ನೀವು ಫೋನ್ ಮಾಡ್ಕೊಂಡು ಈ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದು ಮುಂದಿನ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಬ್ರಾಂಚ್ ಶಿಪ್ ಆಫೀಸರ್ ತಗೊಳ್ತಾ ಇದೆ ಅವಕಾಶಕ್ಕೆ ನೇರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನೋಡಿ ಇಪ್ಪತ್ತಾರು ವರ್ಷದ ಒಳಗಿನ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಈ ಒಂದು ಉದ್ಯೋಗ ಅಪ್ಲೈ ಮಾಡ್ಕೋಬಹುದು ಯು ಅಂಡರ್ ಗ್ರಾಜ್ಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಮಾಡೋರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬಹುದು ಬಿಇ ಬಿಟೆಕ್ ಬಿ ಕಾಮ ಬಿಎಸ್ ಎಬಿಎಂ ಬಿಬಿಎ ಬಿಎ ಮಾಡಿರೋ ಯಾರ ಬೇಕಾದರೂ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಹದಿನೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ನೇರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ನೋಡಿ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲೇಸ್ಮೆಂಟ್ ಅಂಡ್ ರಿಸರ್ಚ್ ತಾಜ್ ಮಹಲ್ ವಿಜಯ್ ರೋಡ್ ನಿಯರ್ ಸಿ ಬಿ ಟಿ ಧಾರವಾಡ ಅಂತ ಕೊಡ್ತಾ ಇದಾರೆ ನೋಡಿ ಫೋನ್ ನಂಬರ್ ಅನ್ನ ಕೂಡ ಕೊಟ್ಟಿರುವಂತದ್ದು ನೋಡಿ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ಕೊಟ್ಟಿದ್ದಾರೆ ಸೊ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದು ಈ ಒಂದು ಫೋನ್ ನಂಬರ್ ಗೆ ಫೋನ್ ಮಾಡಿ ವಿಷಯ ತಿಳ್ಕೊಂಡು ಈ ಒಂದು ಲಿಂಕ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಸೊ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೋಗಿ ಪಾಲ್ಗೊಳ್ಬಹುದು ಅಂತ ಹೇಳಿ ಹೇಳಬಹುದಾಗಿದೆ ಸೊ ಸ್ನೇಹಿತರೆ ಎಲ್ಲ ಮಾಹಿತಿಗಳು ನಿಮ್ಗಾಗಿ ಖಂಡಿತವಾಗಿ ಮಾಹಿತಿಗಳು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗಲ್ದಲು ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಆಗಬಹುದು ಖಂಡಿತವಾಗಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್